ಶಕ್ತಿ ಯೋಜನೆ ಜಾರಿ ಬಳಿಕ ಮಹಿಳೆಯರ ಓಡಾಟ ಹೆಚ್ಚಾಗಿದೆ. ಸದಾ ತುಂಬಿ ತುಳುಕ್ತಾ ಇದ್ದ ಬಸ್ನಲ್ಲಿ ಬಸ್ ಸಂಚಾರ ಮಾಡುವುದಕ್ಕೆ ಜನರಿಗೆ, ವಿದ್ಯಾರ್ಥಿಗಳಿಗೆ ತಲೆನೋವಾಗಿತ್ತು. ಇದರ ಒತ್ತಡ ನಿವಾರಣೆಗೆ ಬಿಎಂಟಿಸಿಗೆ ಹೊಸದಾಗಿ 840 ಬಸ್ಗಳನ್ನು ಸೇರಿಸಲು ಸಜ್ಜಾಗಿದ್ದು, ಇವತ್ತು ಮೊದಲ ಹಂತದಲ್ಲಿ 100 ಬಸ್ಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಿಎಂಟಿಸಿಗೆ 840 ಹೊಸ ಬಸ್ಗಳ ಸೇರ್ಪಡೆಗೆ ಸಜ್ಜು. ಮೊದಲ ಹಂತದಲ್ಲಿ 100 ಬಸ್ಗಳಿಗೆ ಸಿಎಂ ಚಾಲನೆ. ಶಕ್ತಿ ಯೋಜನೆ ಆರಂಭವಾದ ದಿನದಿಂದ ನಗರದಲ್ಲಿ ಯಾವ ಬಸ್ಗಳನ್ನ ನೋಡಿದ್ರೂ ಕೂಡ ತುಂಬಿ ತುಳುಕ್ತಾ ಇದ್ವು. ಇದರಿಂದ ಪ್ರತಿನಿತ್ಯ ಪ್ರಯಾಣ ಮಾಡುವ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರಿಗೆ ಪರದಾಟವಾಗಿದ್ರೆ ನಿರ್ವಾಹಕರ ಗೋಳಾಟ ಹೇಳತ್ತಿರದಾಗಿತ್ತು. ಗದ್ದಲ ಗೊಂದಲ, ಸೀಟ್ಗಾಗಿ ಗಲಾಟೆಗಳು ಸಾರಿಗೆ ಸಂಸ್ಥೆ ತಲೆನೋವು ತರಿಸಿತ್ತು. ಜೊತೆಗೆ ಕೆಲವೊಂದು ಬಸ್ಗಳು ಎಲ್ಲೆಂದರಲ್ಲಿ ರಸ್ತೆ ಮಧ್ಯೆ ಕೆಟ್ಟು ನಿಲ್ತಾ ಇದ್ವು. ಸದ್ಯ ಇದೀಗ ಈ ಸಮಸ್ಯೆಗಳಿಗೆಲ್ಲ ರಾಜ್ಯ ಸರ್ಕಾರ ಪರಿಹಾರವನ್ನ ನೀಡಿದೆ. ಹೌದು, ಬೆಂಗಳೂರಿಗೆ 336 ಕೋಟಿ ವೆಚ್ಚದಲ್ಲಿ 840 ಬಸ್ಗಳನ್ನ ಸೇರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸದ್ಯ ಇಂದು ಮೊದಲ ಹಂತದಲ್ಲಿ ಅಧಿಕೃತವಾಗಿ ಬಸ್ಗಳಿಗೆ ಚಾಲನೆ ನೀಡಲಾಯಿತು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ 100 ಬಸ್ಸುಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಸದ್ಯ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್, ಜಮೀರ್ ಅಹಮದ್, ಕೆಜೆ ಜಾರ್ಜ್ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬೆಂಗಳೂರು ನಗರದ ಜನತೆಯ ಅನುಕೂಲಕ್ಕಾಗಿ ಮೊದಲ ಹಂತದ 100 ನೂತನ ಬಿಎಂಟಿಸಿ ಬಸ್ಗಳನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಒಟ್ಟು 840 ನೂತನ ಬಸ್ಗಳು ಇನ್ನೂ ಬಿಎಂಟಿಸಿಗೆ ಸೇರಲಿವೆ ಎಂದರು. 100 ಬಸ್ಸುಗಳಿಗೆ ಬೆಂಗಳೂರಿನ ನಾಗರಿಕರಿಗೆ, ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಮೊದಲನೇ ಹಂತದಲ್ಲಿ 100 ಬಸ್ಗಳನ್ನು ಬಿಡ್ತಾ ಇದ್ದೀವಿ. 840 ಒಟ್ಟು ಬಸ್ಗಳು, ಇವತ್ತು 100 ಮಾತ್ರ ಬಿಡ್ತಾ ಇದ್ದೀವಿ. ಒಟ್ಟಾರೆ ದಿನನಿತ್ಯ ಬಸ್ ಇಲ್ಲದೆ ಬಸ್ ಸಿಕ್ಕಿದ್ರು, ಸೀಟ್ ಸಿಗದೆ ಒಮ್ಮೊಮ್ಮೆ ಕೆಟ್ಟು ಹೋಗಿ ದಾರಿ ಮಧ್ಯೆ ನಿಂತು ಪರದಾಡ್ತಾ ಇದ್ದ ಸಿಲಿಕಾನ್ ಸಿಟಿ ಜನರಿಗೆ 840 ಹೊಸ ಬಸ್ಗಳು ಸೇರ್ಪಡೆ ಸಂತಸ ತಂದಿದೆ. ಸದ್ಯ ಇಂದು 100 ಹೊಸ ಬಸ್ಗಳು ರಸ್ತೆಗಿಳಿದಿದ್ದು, ಇನ್ನುಳಿದ 740 ಬಸ್ಗಳು ಶೀಘ್ರವೇ ರಸ್ತೆಗೆ ಇಳಿಯಲಿವೆ. ಕ್ಯಾಮರಾ ಪರ್ಸನ್ ಜಯಂತ್ ಜೊತೆ ಮಂಜುನಾಥ್, ಪವರ್ ಟಿವಿ, ಬೆಂಗಳೂರು.